ಸಂಘದ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಸ್ವಾಗತವನ್ನು ಹೇಳುತ್ತೇನೆ. ಈಗ ನಿಮ್ಗೆ ಸಾಲ ಕೊಟ್ಟೈತಲ್ರಿ, ಆ ಬ್ಯಾಂಕ್ ಹೆಸರೇನ್ರಿ? ಎಂ ಜಿ ಬ್ಯಾಂಕ್ ರೀ. ಎಂ ಜಿ ಬ್ಯಾಂಕ್ ಅಲ್ರಿ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ರೀ. ಯಾವ ಬ್ಯಾಂಕಿನಿಂದ ರೀ? ಹರೂರು ಬ್ರಾಂಚ್ ಇಂದ ಕೊಡ್ಸಿತ್ತಲ್ರಿ. ನಮ್ಮ ಬ್ಯಾಂಕು ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು IDF ಜೊತೆಯಲ್ಲಿ ಟೈಅಪ್ ಮಾಡಿಕೊಂಡಿರುತ್ತೇವೆ. IDF ಪ್ರಾಯೋಜಿತ ಸ್ವಸಹಾಯ ಸಂಘಗಳಿಗೆ ನಾವು SHG ಉಡಿ ಇದರಲ್ಲಿ ಸಾಲ ಕೊಡುತ್ತೇವೆ. ನಾವು ಸ್ವಸಹಾಯ ಸಂಘಕ್ಕೆ ಸಾಲ ವಿತರಣೆ ಮಾಡುವಾಗ ಯಾವುದೇ ಪರಿವೀಕ್ಷಣಾ ಶುಲ್ಕವಿಲ್ಲದೆ ಸಾಲವನ್ನು ಕೊಡುತ್ತೇವೆ. ಈಗ ವಾರ ವಾರ ಕಟ್ಟಬೇಕ್ರಿ ನಿಮ್ಗೆ ಉಳಿತಾಯ ರೀ. ಸಂಘ ಸಾಲ ಯಾವ ರೀತಿ ಮರುಪಾವತಿ ಮಾಡ್ಬೇಕಂತ ಹೇಳಿದ್ರಿ? ತಿಂಗಳಿಗೆ ಮರುಪಾವತಿ ಮಾಡ್ತೀರಿ. ಈಗ ಎಷ್ಟು ಕೊಡ್ಸೈತ್ರಿ ನಿಮ್ಗೆ ಸಂಘಕ್ಕೆ ಸಾಲ ರೀ? ಒಬ್ಬೊಬ್ರಿಗೆ 10,000 ಕೊಡ್ಸೈತ್ರಿ. ಅದನ್ನ ಹೆಂಗ್ ಕಟ್ತೀರಿ ಈಗ ನೀವು? ಎಷ್ಟು ಕಂತು ಮಾಡ್ಕೊಂಡ್ರಿ? 12 ಕಂತ ರೀ. ಅವನ ಇಲ್ಲೇ ನೀವ ತುಂಬತಿರೋ ಇಲ್ಲೇನ್ ಕಟ್ಟಂಗಿಲ್ರಿ? ಏನ್ ಬ್ಯಾಂಕಿಗೆ ಹೋಗಿ ನೀವ ಕಟ್ಟಿ ಬರ್ತೀರಿ? ಈಗ್ರಿ ಒಬ್ಬೊಬ್ರ 10,000 ರೂಪಾಯಿ ಲೋನ್ ತಗೊಂತಿರಲ್ರಿ. ಅದ್ರೊಳಗ್ರಿ ನಮ್ಮಲ್ಲಿ 3 ಸಿಸ್ಟಮ್ ಐತ್ರಿ. ಅಂದ್ರ ಒಂದು 12 ಕಂತದ ಐತ್ರಿ, ಒಂದು 10 ಕಂತದ ಐತ್ರಿ, ಒಂದು 11 ಕಂತದ ಐತ್ರಿ. ಈಗ 10 ಕಂತ ಮಾಡ್ಕೊಂಡವ್ರ ಎಷ್ಟು ತುಂಬೇಕಂದ್ರ ತಿಂಗಳಿಗ್ರಿ 1,084 ರೂಪಾಯಿ ತುಂಬೇಕ್ರಿ. ಹಿಂಗ 10 ಕಂತ ತುಂಬ್ಕೊಂತ ಹೋಗ್ಬೇಕ್ರಿ. 12 ಕಂತ ಮಾಡಿದವ್ರ ಎಷ್ಟು ತುಂಬೇಕಂದ್ರ ರೀ 913 ರೂಪಾಯಿ ತುಂಬ್ಕೊತ ಹೋಗ್ಬೇಕ್ರಿ. ಮತ್ತು 11 ಕಂತ ಮಾಡ್ಕೊಂಡವ್ರ ಎಷ್ಟು ತುಂಬೇಕ್ರಿ 993 ರೂಪಾಯಿ ತುಂಬ್ಕೊಂತ ಹೋಗ್ಬೇಕ್ರಿ. ಅಂದ್ರ ಇದು 1 ವರ್ಷದಾಗ ಮುಟ್ಟುವಂತ ಸಾಲ್ರಿ. ಇದು ನಿಮ್ಮ ಉಳಿತಾಯ ಮಾಡ್ತಿರಲ್ರಿ, ಈಗ ಉಳಿತಾಯ ಮಾಡಿರಲ್ರಿ, ಇದೇ ಈಗ ಆ ರೊಕ್ಕವನ್ನ ಈ ಪಾಸ್ಬುಕ್ ಜಮಾ ಮಾಡ್ಬೇಕ್ರಿ. ಇದನ್ನ ಎಂಟ್ರಿ ಮಾಡಿಸ್ಕೊಂಡ್ ಬರ್ಬೇಕ್ರಿ. ಈ ಪಾಸ್ಬುಕ್ ಈಗ ಏನ್ ಸಾಲ ತೊಂದಿರಲ್ರಿ, ಈ ಸಾಲದ ಹಣನ ಇದು ಈ ಅಕೌಂಟ್ ನಂಬರ್ಗೆ ತುಂಬೇಕ್ರಿ. ಹೋಗಿ ನೀವೇ ತಿಂಗಳ ತಿಂಗಳ ಕಂತ ಕಟ್ತಿರಲ್ರಿ, ಇದ್ರೊಳಗ ಹೋಗಿ ತುಂಬೇಕ್ರಿ. ತಕೊಳ್ದಾದ್ರೂ ಈ ಪಾಸ್ಬುಕ್ ದಿಂದ ತಕ್ಕೋಬೇಕ್ರಿ. ಇದ ನಂತರ ಇದಕ್ಕ ತುಂಬಿ ಬರ್ತಿರಲ್ರಿ. ಅಕಸ್ಮಾತ್ ಎಲ್ಲೋ ಈಗ 10,000 9,170 ರೂಪಾಯಿ ತುಂಬಿರ್ತೀರಿ, ಅಲ್ಲೇನೋ ಕೌಂಟರ್ ಮಿಷಿನ್ ಪ್ರಿಂಟಿಂಗ್ ಮಿಷಿನ್ ಬಾದ್ ಆಗಿತ್ತು, ಆ ಟೈಮ್ದಾಗ ಏನ್ ಮಾಡ್ಬೇಕ್ರಿ, ಇಂಥ ರಸೀಟಿ ಇರ್ತಾವಲ್ರಿ, ಈ ರಸೀಟಿನ ಕಡ್ಡಾಯವಾಗಿ ನಿಮ್ಮ ಪಾಸ್ಬುಕ್ ದಾಗ ತಗೊಂಡ್ ಬರ್ಬೇಕ್ರಿ. ಈ ವಾರ ಉಳಿತಾಯ ಯಾರು ತುಂಬಿದೈತ್ರಿ? ನಿಮ್ದೈತಲ್ರಿ. ಈ ನೀವು ಏನ್ ಮಾಡ್ಬೇಕ್ರಿ, 9,170 ರೂಪಾಯಿ ಬಾಹ್ಯ ಸಾಲ ರೀ. ಈಗೇನ್ 10,000 ತೊಂದರಲ್ಲ, ಅದನ್ರಿ ಉಳಿತಾಯ ಏನ್ ತುಂಬಾ ಹೊಕ್ಕಿರ್ಲ ನೀವ್ರಿ. ಎರಡು ಕೂಡ್ಸಿ ಬ್ಯಾಂಕಿಗೆ ಹೋಗಿ ಜಮಾ ಮಾಡಿಸ್ಕೊಂಡ್ ಬರ್ಬೇಕ್ರಿ. ನಾವ ನಮ್ಮ ಆಫೀಸಿಂದ ಒಂದ್ ಚಾಟ್ ಮಾಡಿವ್ರಿ. ಇಲ್ಲೇನೈತ್ರಿ, 12 ಕಂತದವ್ರು 917 ರೂಪಾಯಿ ತುಂಬತಿರ್ರಿ. ಇದ್ರೊಳಗ ನಿಮ್ಮ 10,000 ಹೋಗಿಂದು ಗಂಟು ಇರ್ತದ, ಮುಗಿತು ಬಡ್ಡಿನೂ ಇರ್ತೈತ್ರಿ. ಅದ್ರೊಳಗ ನಾವು ಈ ಟರಾವ್ ಐತ್ರಿ ಇಲ್ಲಿ ನಿಮ್ಮಲ್ಲಿ ಒಂದು ಸಾಲ ಮರುಪಾವತಿ ಟರಾವ್ ಅಂತ ಐತ್ರಿ ಇಲ್ಲಿ. ಇದ್ರೊಳಗ ಏನ್ ಮಾಡ್ತೀವ್ರಿ, ಈಗ ಒಂದು ಪ್ರಶ್ನೆ ತಿಂಗಳು ರೀ ನಿಮ್ದು ಮರುಪಾವತಿ ಮಾಡ್ರಲ್ರಿ, ಈಗ ಪ್ರಶ್ನೆ ತಿಂಗಳು. ಇದ್ರೊಳಗ ನಿಮ್ದು ಎಷ್ಟು ಇರ್ತೈತ್ರಿ ರೊಕ್ಕರಿ? 767 ರೂಪಾಯಿ ಗಂಟು ಇರ್ತೈತ್ರಿ. ಹಾರ್ 150 ರೂಪಾಯಿ ಬಡ್ಡಿ ಇರ್ತೈತ್ರಿ. ಬುಕ್ಕಿನೊಳಗ ಏನ್ ಮಾಡ್ತೀವ್ರಿ ನಾವು, 767 ರೂಪಾಯಿ ಅಷ್ಟ ಹಚ್ಚಿರ್ತೀವ್ರಿ. ನಿಮ್ದು 150 ರೂಪಾಯಿ ಗಂಟು ಬ್ಯಾಂಕಿಗೆ ಕಟ್ಟಿರ್ತೀರಿ ನೋಡ್ರಿ. ಹಾರ್ ಅದನ್ನ ನಾವು ಬುಕ್ಕಿನೊಳಗ ಹಚ್ಚಿರಂಗಿಲ್ರಿ. ಇಲ್ಲೇನ್ ಮಾಡ್ತೀರಿ ನೀವು, ವಾರ ತಿಂಗಳ ತಿಂಗಳ ರೀ 767 ಕಟ್ತೀರಿ, ಎರಡನೇ ತಿಂಗಳ್ರಿ 1,778 ಕಟ್ತೀರಿ. ನಿಂಗ್ ನಿಮ್ ಗಂಟು ಜಾಸ್ತಿ ಹಾಕೋತ ಹೋಗೈತಲ್ರಿ. ಅದನ್ನ ನಾವು ಬುಕ್ ನ್ಯಾಗ ನಿಮ್ದು ಪ್ರತಿಯೊಬ್ಬರದು 767 778 ಈಗ ಪ್ರತಿ ತರಾವ್ ಬರಿತೀವಲ್ರಿ ಮರುಪಾವತಿ ಮಾಡುತ್ತಾಗ್ರಿ, ಅದ್ರೊಳಗ ನಾವು ಹಚ್ಕೊಂತ ಹೋಗಿರ್ತೀವ್ರಿ. ಈಗ 10 ರೂಪಾಯಿ ತುಂಬತಿದ್ರಿ ಉಳಿತಾಯ ರೀ, ಇನ್ನು ಉಳಿತಾಯ ಜಾಸ್ತಿ ಮಾಡಕ್ ಹಾಕೈತ್ರಿ? ಉಳಿತಾಯ ಜಾಸ್ತಿ ಮಾಡ್ರಿ, ಏನ್ ಅನುಕೂಲ ಐತ್ರಿ ನಿಮ್ಗೆ ಹೇಳ್ರಿ? ನಿಮ್ಮ ರೊಕ್ಕ ಹೆಚ್ಚಾಕವ್ರಿ, ಮುಂದಿನ ಸಿಗೋ ಸೌಲಭ್ಯಗಳ್ರಿ ಸಿಗ್ತಾವ್ರಿ. ನಿಮ್ಮ ಉಳಿತಾಯ ಮೇಲೆ ಈಗ ಬ್ಯಾಂಕಿನವ್ರು ಕೊಡೋ ಸಾಲಗಳ ನಿಮ್ಮ ಉಳಿತಾಯ ಮೇಲೆ ಡಿಪೆಂಡ್ ಇರ್ತಾವ್ರಿ.
ಈಗ ನೋಡ್ರಮ್ಮ, ಈಗ ನಾವು ಬ್ಯಾಂಕ್ನಿಂದ ಲೋನ್ ಕೊಡ್ಸೇವಲ್ರಿ, ಇಲ್ಲಿಕ್ಕಿಂತ ಬೇರೆ ಕಡೆ ತಗೋತಿರಲ್ರಿ, ಅದಕ್ಕ ಇದಕ್ಕ ಏನ್ ಬದಲಾವಣೆ ಐತ್ರಿ? ಬೇರೆ ಕಡೆ ತಗೊಂಡ್ರಿ ಸರ್, ಬಡ್ಡಿ ಬಾಳ ಹೆಚ್ಚಾಕತ್ರಿ, ಆದ್ರೆ ಬಡ್ಡಿ ಬಾಳ ಉಳಿತಾಯ ಉಳಿತೈತ್ರಿ ನಮ್ಗೆ. ಹಾ ರೀ, ಈ ಬ್ಯಾಂಕಿನ ಮುಖಾಂತರ ತೊಂದ್ರಿ, ಈಗ ಬ್ಯಾರೆ ಕಡೆ ಸಾಲ ತಗೋತಿರ್ಲಾರಿ, ಬ್ಯಾರೆ ಕಡೆ ಸಾಲ ತೊಂದ್ರೆ ಅಂದ್ರ ಅಲ್ಲಿ ಎಷ್ಟು ಇದ್ರೊಳಗೆ ತಗೋತಿರಿ ನೀವು ಸಾಲ ರೀ? ನೂರಕ್ಕ ಮೂರ್ ರೂಪಾಯಿದಂತರಿ, ಮೂರ್ಲಿ ಬಡ್ಡಿಲೇ ಸಿಗ್ತಾರ ಕಡೆ ಸಿಗ್ತಾವ್ರಿ. ಈಗ ಬ್ಯಾಂಕಿನಿಂದ ತಗೋತಿರ್ರಿ, ಬ್ಯಾಂಕಿನಿಂದ ತೊಂದ್ರಿ, ಈಗ ಬ್ಯಾಂಕಿನ ಬಡ್ಡಿಗೆ ಬ್ಯಾರೆ ಕಡೆ ತಗೋ ಬಡ್ಡಿಗೆ ಏನ್ ವ್ಯತ್ಯಾಸ ಇರ್ತೈತ್ರಿ? ಬ್ಯಾಂಕಿನ ಬಡ್ಡಿಗೆ ಅದಕ್ಕ ಬಡ್ಡಿ ಡಿಫ್ರೆನ್ಸ್ ಅಂದ್ರ ಈಗ 18% ಬಡ್ಡಿ ಸಿಗ್ತೈತ್ರಿ ಬ್ಯಾಂಕಿಂದ ರೀ. ಹಾ ರೀ, ಆಯ್ತಾದ್ರಿ, ಮೂರ್ ಬಡ್ಡಿಲೇ ಸಿಗ್ತೈತ್ರಿ, ಅದ್ರ ಬಾಳ ಹೆಚ್ಚಾಗ್ತೈತ್ರಿ ಅದ್ರದ್ರಿ. ಹಾ, ಅನುಕೂಲ ಐತ್ರಿ, ಸಾಲದಿಂದ ನಮಗ ಹೆಚ್ಚು ಉಪಯೋಗ ಆಗ್ತೈತ್ರಿ. ಈಗ್ರಿ 10,000 ತಕ್ಕೊಂಡೇವ್ರಿ ನಾವ್ರಿ, ಅಂತ ನಾಲ್ಕ ಕಂತ ಕಟ್ಟಿದೇವ್ರಿ ಈಗ್ರಿ, ನಾಲ್ಕ ಕಂತ ಆಳ್ಕೊಳ್ಳೆ ಮತ್ತ 5,000 ತಕ್ಕೋಕ ಅನುಕೂಲ ಐತ್ರಿ ತೋಗ್ರಿ, ಮತ್ತ ನಮಗ ಚಲೋ ಆಗ್ತೈತ್ರಿ ಇದ್ರಿಂದ. ರೈತ ಮಹಿಳಾ ಬಾಂಧವರೇ, ಈ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಏನು ಮೊದಲು MG ಬ್ಯಾಂಕ್ ಅಂತ ಕರಿತಿದ್ವಿ, ಅವ್ರ ಜೊತೆಗೂಡಿ ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ IDF ಸಂಸ್ಥೆ ಇಡೀ ರಾಯಬಾಗ್ ತಾಲೂಕಿನ 20 ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 40 ಹಳ್ಳಿಗಳಿಗೆ ಹಮ್ಮಿಕೊಂಡಿದೆ. ಈಗಾಗಲೇ 300 ಮಹಿಳಾ ಕಿಸಾನ್ ಸಂಘಗಳಿಗೆ ಈ ಸಾಲದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇನ್ನು ಬರೋ ದಿನಗಳಲ್ಲಿ ಸುಮಾರು 500-550 ಇಂಥ ಮಹಿಳಾ ಸಂಘಗಳಿಗೆ ಈ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಗುರಿ ನಮ್ಮ ಮುಂದಿದೆ. ಪ್ರಮುಖ ಅಂಶಗಳನ್ನ ಬಂಧುಗಳೇ ನಾವು ಗಮನಿಸಬೇಕು. ಒಂದು, ಇದು ಮನ್ನಾ ಆಗ್ತಕ್ಕಂಥ ಸಾಲ ಅಲ್ಲ, ನಮ್ಮ ಗಮನದಲ್ಲಿರಲಿ. ಯಾವ ಕಾರಣಕ್ಕೂ ಇದು ಸಾಲ ಮನ್ನಾ ಆಗೋದಿಲ್ಲ ಅಥವಾ ಸೂಟ್ ಆಗೋದಿಲ್ಲ. ಪ್ರತಿ ತಿಂಗಳು ಸಮಾನ ಕಂತುಗಳ ಮೂಲಕ ಇದನ್ನು ಕಟ್ಟಲೇಬೇಕು. ಯಾವುದೇ ಸಮಯದಲ್ಲಾಗಲಿ ಹಣ ತೆಗಿಬೇಕಾದ್ರೆ ಸಂಘದಲ್ಲಿ ಠರಾವನ್ನ ಮಾಡಿ ಅದನ್ನು ಬ್ಯಾಂಕಿಗೆ ಕೊಟ್ಟು ಹಣವನ್ನು ತೆಗಿತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಳ್ಳೇಬೇಕು. ಕನಿಷ್ಠ 3 ತಿಂಗಳವರೆಗಾದರೂ ಕೂಡ ODI ಹಣವನ್ನು ತೆಗಿಬಾರ್ದು. ಈಗಾಗಲೇ ಮೊದಲಿನ ಸಾಲ ತಗೊಂಡ ನಂತರ ಕನಿಷ್ಠ 3 ತಿಂಗಳ ಅವಧಿಯನ್ನು ಬಿಟ್ಟು ನಂತರ ತೆಗಿಬೇಕು. ಜೊತೆಗೆ ಮೊದಲನೇ ಸಾಲ ತಗೊಂಡ ನಂತರ ಎರಡನೇ ಸರ್ತಿ ODI ಮೂಲಕ ಏನು ನಾವು ಸಾಲ ತಗೋತೀವಿ ಅದು 5,000 ಮಿತಿವರೆಗಿರುತ್ತೆ, ಅದನ್ನು ನಾವು ಪಾಲಿಸಲೇಬೇಕು. ಮರುಪಾವತಿ ಸಂಘದ ಸಾಮೂಹಿಕ ಜವಾಬ್ದಾರಿ ನೆನಪಿಟ್ಕೊಳ್ಳಿ, ಇದು ಒಬ್ಬಿಬ್ಬರು ಜವಾಬ್ದಾರಿ ಅಲ್ಲ, ಇಡೀ ಸಂಘಕ್ಕೆ ಕೊಟ್ಟಿರ್ತಕ್ಕಂಥ ಸಾಲ ಇದು. ನೆನಪಿಟ್ಕೊಳ್ಳಿ, ಈ ವ್ಯವಸ್ಥೆಯನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ರೆ ತಾಲೂಕಿನ 1,000 ಕುಟುಂಬಗಳ ಜೊತೆಗೆ ಏನು ಕೆಲಸ ಮಾಡ್ತಾ ಇದ್ದೀವಿ, ಮುಂದೆ ಏನು ತಮ್ಮದೇ ಆದ ಸಂಸ್ಥೆ ಆಗುತ್ತೆ, ಅದ್ರ ಮೂಲಕ ಈ ಬ್ಯಾಂಕ್ ಕೆಲಸ ಮಾಡುತ್ತೆ ಅಂತದಕ್ಕೆ ಇವಾಗ ಪ್ರಯತ್ನ ನಡೀತಾ ಇದೆ. ಈ ಎಲ್ಲ 1,000 ಕುಟುಂಬಗಳಿಗೆ, ನಿಮ್ಮಂಥ ಬಡ ರೈತ ಮಹಿಳಾ ಕುಟುಂಬಗಳಿಗೆ, ರೈತ ಮಹಿಳೆಯರಿಗೆ ಇದು ಅನ್ಯಾಯ ಆಗುತ್ತೆ. ಹಾಗಾಗಿ ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ, ನಿಮ್ಮ ಮೇಲಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವನ್ನು, ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂಥೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ರೂಪಾಯಿ ತುಂಬಿ ಸಂಘ ಮಾಡಂತ ಹೇಳಿದ್ರಿ, ಅಂತ 10 ರೂಪಾಯಿ ತುಂಬಿ ಸಂಘ ಮಾಡಿದ್ದೀವ್ರಿ ಇದನ್ರಿ. ಅದರಿಂದ ಥೊಡೆ ಅನುಕೂಲಗಳು ಹೇಳ್ಕೊಟ್ರಿ, ದನಗಳಿಗೆ ಸುಮ್ಮನೆ ತಿಳಿನೀರು ಮಾಡೋದ್ರಿ, ಬೆಳೆ ಬಗ್ಗೆ ಎಲ್ಲ ಹೇಳ್ಕೊಟ್ರಿ. ಅಂತ ಒಂದು ವರ್ಷ ತನಕ ತುಂಬಿದೀವ್ರಿ, ಒಂದು ವರ್ಷ ಮೇಲೆ ಆದ್ಮೇಲೆ MG ಬ್ಯಾಂಕ್ನಿಂದ ಲೋನು ಸಿಕ್ಕಿದ್ರಿ ನಮಗ್ರಿ. ಲೋನ್ದಿಂದ ತಿಂಗಳ ತಿಂಗಳ ಕಂತು ಕಟ್ತೇವ್ರಿ ಈಗ್ರಿ, ತಿಂಗಳ ತಿಂಗಳ ತುಂಬ್ತೀವ್ರಿ. ಇನ್ನ ಅರ್ಧ 4-5 ತಿಂಗಳು ಕಂತ್ ಕಟ್ಟಿದ್ ಕೊಡ್ಲಿರಿ, ಮುಂದ್ರಿ ಮತ್ತ ಹೊಳ್ಳಿ ನಮ್ಗೆ ಲೋನ್ ಸಿಗ್ತೈತ್ರಿ ಅಲ್ರಿ. ಈಗ ನೋಡ್ರಮ್ಮ, ಇಲ್ಲಿ ಪ್ರತಿಯೊಂದು ಸ್ವಸಹಾಯ ಸಂಘಗಳು ಏನದಾವಲ್ರಿ, ಪ್ರತಿಯೊಂದು ಸ್ವಸಹಾಯ ಸಂಘಗಳು ಪ್ರತಿನಿಧಿಗಳು ಇದನ್ನ ತಿಳ್ಕೊಬೇಕ್ರಿ. ಯಾಕಂದ್ರ ಪ್ರತಿ ಒಂದು ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಸ್ವಸಹಾಯ ಸಂಘಗಳು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಸ್ವಸಹಾಯ ಸಂಘಗಳ ನೋಂದಣಿ, ಸಂಘದ ಮೂಲ ಮಾಹಿತಿ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತದ್ರಿ. ಆ ಫಾರ್ಮ್ ಅನ್ನು ತೆಗೆದುಕೊಂಡು ಅಲ್ಲಿ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ಪೂರ್ಣವಾಗಿ ತುಂಬಿಕೊಂಡು ಅದನ್ನು ಪಂಚಾಯತಿಯಲ್ಲಿ ನೋಂದಣಿ ಮಾಡ್ಕೋಬೇಕು. MG ಬ್ಯಾಂಕ್ನಿಂದ ನಮಗೆ 10,000 ರೂಪಾಯಿ ಲೋನ್ ಕೊಡಿಸ್ರಿ. ಲೋನ್ ಕೊಡ್ಸಂತ ನಾವು ಆ ಥರ ದನ ತಗೊಂಡೆವು, ಮತ್ತು ವಾರ ತಿಂಗಳ ತಿಂಗಳ ಕಂತು ತುಂಬ್ಕೊತ ಹೋಗ್ತೇವೆ ನಾವು, ಮತ್ತು ಉಳಿತಾಯ 20 ರೂಪಾಯಿ ಜಾಸ್ತಿ ಮಾಡಿದ್ದೇವೆ ನಾವು.